ಹಲೋ ಗೈಸ್, ಎಲ್ರಿಗೂ ಮೀಮ್ ರಿವ್ಯೂ ನಾವು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೋಗಿದ್ರೆ ನಾನು ಅಂತೂ ಸಖತ್ತಾಗಿದ್ದೀನಿ. ಇವತ್ತು ನೀವು ಕಳಿಸಿರೋ ಸ್ವಲ್ಪ ಮೀಮ್ಸ್ಗೆ ರಿವ್ಯೂ ಮಾಡೋಕೆ ಬಂದಿದ್ದೀನಿ. ವಿಡಿಯೋ ತುಂಬ ಅಂದರೆ ತುಂಬ ಮಜಾ ಇರುತ್ತೆ, ಯಾರು ಸ್ಕಿಪ್ ಮಾಡೋಕ್ಕೋಗ್ಬೇಡಿ, ವಿಡಿಯೋ ಎಂಡ್ವರೆಗೂ ನೋಡ್ರಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಒತ್ತಿರಿ, ಲೈಕ್ ಕಮೆಂಟ್ ಶೇರ್ ಬರಲಿ ಅಂತ ಹೇಳ್ತಾ ಮತ್ತೆ ಆಗ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ. ನೀರ ಕಣ್ಣೋಳೆ ಸೊಬಗನೆ ತುಂಬಿದೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ಅವರ್ ಫಸ್ಟ್ ವಿಡಿಯೋ. ಫಸ್ಟ್ ವಿಡಿಯೋನ ಆರ್ಬೋಸ ಲಕ್ಷಣ ಬಯಸಿನಿ ಅಂತ ಹೇಳಿದ್ರೆ ಅವ್ನು ಎಲ್ಲಿ ಇಡಬೇಕು ಅಲ್ಲಿ ಇಟ್ಬಿಡ್ತೀನಿ. ಇದು ನನ್ನ ಶ್ರಮ, ನನ್ನ ಕಷ್ಟ ಬಿಟ್ಕೊಂಡು 7 ಗಂಟೆ ಬಂದಿದ್ದೀನಿ. ಕುಚ್ಪಿ ಹೆಸರು ಮಾಡಕ್ಕೆ ನಾನು ಈ ಬ್ರ್ಯಾಂಡ್ ಕಟ್ಟಕ್ಕೆ ನಾನು ಒಬ್ಬನೇ ಕಾರಣ, ಯಾರು ಕಾರಣ ಅಲ್ಲ. ಅಲ್ಲ, ಏನ್ ಮಾಡೇನ ಅಣ್ಣ ಅಂತ ಮಾಡಿರೋದು ಒಂದು ಸಿನಿಮಾ, ಹೋಗ್ಲಿ ಬಿಡ್ರಿ, ಮಾಡೇನ ಒಂದು ಸಿನಿಮಾ. ಓಕೆ, ಬಟ್ ಇಲ್ಲಿ ಇಲ್ಲಿವರೆಗೂ ಬಂದ ನನ್ನಲ್ಲಿ ಎಲ್ಲಿವರೆಗೂ ಬಂದ ನನ್ನ ಅಂದ್ರೆ ಬಿಗ್ ಬಾಸ್ ಹೋಗಿ ಬಂದನಲ್ಲ, ಅದೇ ಹೇಳಕ್ಕಂತ ನನ್ನ. ಅರ್ಥ ಆಯ್ತಾ? ಅಲ್ಲ, ಮೂವಿ ಮಾಡಲಿ, ಸಪೋರ್ಟ್ ಮಾಡೋಣ, ಓಕೆ. ಬಟ್ ಇನ್ನೂ ಏನೂ ಇಲ್ಲ, ಅವಾಗಲೇ ನಾನು ಹಂಗೆ ಹಿಂಗೆ ಅನ್ನೋದು ಸ್ವಲ್ಪ ಅದೇ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ ಅಲ್ವಾ ಫ್ರೆಂಡ್ಸ್? ಅದು ನಿಜಾನೇ. ಇಲ್ಲಿ ನೋಡ್ರಿ, ಅದಕ್ಕೆ ಸರ್ಕಾಸಮ್ದು ಒಬ್ರು ಹಾಕ್ಬಿಟ್ಟಾರೆ ಇಲ್ಲಿ. 23 ಇಂಡಸ್ಟ್ರಿ ಇಟ್ಟು, 33 ಸೂಪರ್ ಇಟ್ಟು, 43 ಬ್ಲಾಕ್ ಬಸ್ಟರ್ ಸಿನಿಮಾ ಮಾಡಿ ಬೆಳೆದಿರೋ ಸ್ವಂತ ಬ್ರ್ಯಾಂಡ್ ಅಂತ. ಕ್ಲಾಪ್ಸ್ ನೋಡ್ರಿ, ಸುಮ್ಮನೆ ಕೂತಿರಲ್ಲ. ಆದರೂ ವೇಟಿಂಗ್ ಅಪ್ಪ ನಾನು, ಅವ್ರದ್ದು ಫಸ್ಟ್ ಮೂವಿ ಏನು ಬರ್ತೈತಲ್ಲ ಅದಕ್ಕೆ ವೇಟಿಂಗ್. ನೋಡೋಣ ಹೆಂಗೆ ಮಾಡಿರ್ತಾರೆ, ಏನಿಲ್ಲ ಅಂತಂದೇಳಿ ನೋಡ್ಬೇಕಷ್ಟೇ. ಇಷ್ಟು ಮಾತಾಡ್ತಾರಲ್ಲ, ಏನು ಮಾಡಾರ ಅಂತ ನೋಡ್ಬೇಕು, ಅದಕ್ಕೆ ವೇಟಿಂಗ್. ದಯವಿಟ್ಟು ಯಾರು ನಗಬೇಡಿ. ಬೋರ್ ಹೊಡಿತಿದೆ, ಯಾರು ಒಂದು ಸ್ಟೋರಿ ಹೇಳ. ಸ್ಟೋರಿನ ಕೇಳಿಸ್ಕೊ. ಒಂದೂರಲ್ಲಿ ಒಬ್ಬ ರಾಜ ಇದ್ನಂತೆ, ಅವ್ನ್ ಬೀಜ ಇರಿಸ್ಕೊಂಡು ಸತ್ತದಂತೆ. ತುಕ್ತುಕಲ್ಲಿ ಸ್ಟೋರಿ ಅಲ್ಲ, ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ಹೇಳು. ಯಾರು ಡಿಫ್ರೆಂಟ್ ಆಗಿರೋದು ಹೇಳ್ತೀನಿ ಕೇಳಿಸ್ಕೊ. ಸ್ಟೋರಿ ಹೆಸರು ಸೈಕ್ ಸ್ಟೋರಿ ಅಂತ. ಸೈಕ್ ಸ್ಟೋರಿ. ಒಂದೂರಲ್ಲಿ ಒಬ್ಬ ಮೂಗ ಮಾಡಿ ಒಬ್ರು ಕಿವಿಡಿ ತುಂಬಾ ಒಬ್ರನ್ನೊಬ್ರು ಪ್ರೀತಿಸ್ತಾ ಇರ್ತಾರೆ. ಮೂಗ ಸೂಪರ್ ಆಗಿ ಆಡಾಡ್ತಾ ಇರ್ತಾನೆ. ಮೂಗ ಹೆಂಗ ಆಡಾಡ್ತಾನೆ? ಹಲೋ, ನೀನ್ ಸುಮ್ನೆ ಕೇಳಿಸ್ಕೊಳ. ಮೂಗ ಯಾವಾಗ ಯಾವಾಗ ಆಡಾಡ್ತಾನೋ ಕಿವಿಡಿ ಅದನ್ನ ಕೇಳಿಸ್ಕೊಂಡು ಓಡ್ ಬರ್ತಾಳೆ. ಕಿವಿಡಿ ಹೆಂಗ ಕೇಳಿಸ್ಕೊಂತಾಳೆ? ನೀನ್ ಸುಮ್ನೆ ಸ್ಟೋರಿ ಕೇಳಿಸ್ಕೊಳ್ಳೋ. ಒಂದ್ ದಿವಸ ಹಿಂಗೆ ಮೂಗ ಆಡ್ತಾ ಇರ್ತಾನೆ, ಕಿವಿಡಿ ಕೇಳಿಸ್ಕೊತಾ ಇರ್ತಾಳೆ, ಇಬ್ರು ಪ್ರೇಮದಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಅದನ್ನ ಕಣ್ ಕಾಣಿಸ್ತಾ ಇರೋ ಒಬ್ಬ ತಾತ ನೋಡ್ಬಿಡ್ತಾನೆ. ನೋಡಿ ಓಡೋಗಿ ಹುಡುಗಿ ಅವರಪ್ಪನ ವಿಷಯ ಹೇಳ್ತಾನೆ. ಪಾಪ ಆಕ್ಸಿಡೆಂಟ್ ಇಂದ ಎರಡು ಕಾಲು ಕಳ್ಕೊಂಡಿರೋ ಹುಡುಗಿಯವರಪ್ಪ ವೀಲ್ ಚೇರ್ ಇಂದ ಎದ್ದು ಸೈಕಲ್ ತಗೊಂಡು ಗಾಡಿ ಕಿಕ್ ಹೊಡೆದು ಕುದುರೆ ಮೇಲೆ ಟುಡುಕ್ 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 ಅಂತ ಅವ್ರಿರೋ ಪ್ಲೇಸ್ ಬರ್ತಾನೆ. ಅವರಿಬ್ರು ಒಟ್ಟಿಗೆ ಇರೋದ್ ನೋಡಿ ಕೋಪದಿಂದ ಚಾಕು ತೆಗೆದು ಡಿಶ್ನಾ ಅಂತ ಶೂಟ್ ಮಾಡ್ತಾನೆ. ಆಗ ಬಿಲ್ಲು ಬಾಣ ಹೋಗ್ಬಿಟ್ಟು ಹುಡುಗನ್ ಎದೆಗ್ ಬಿದ್ಬಿಡುತ್ತೆ, ಹುಡುಗಿ ಸತ್ತೋಯ್ತಾಳೆ. ಕೋಪದಿಂದ ಚಾಕು ತೆಗೆದು ಡಿಶ್ಕೆ ಅಂತ ಶೂಟ್ ಮಾಡಿದ್ರೆ ಬಾಣ ಹೆಂಗೋ ಹುಡ್ಗೊಂಗ್ ಬಿತ್ತು. ಅಲ್ಲಿ ಬಾಣ ಹುಡ್ಗೊಂಗ್ ಬಿಟ್ರೆ ಹುಡುಗಿ ಹೆಂಗೋ ಸತ್ತೋಯ್ತಾಳೆ. ಏನ್ ಗುರು, ಫುಲ್ ಮೆಂಟಲ್ ಆಗ್ಬಿಟ್ನಲ್ ನಾನೇ. ಪ್ಯಾನ್ ಇಂಡಿಯಾ ಈ ಸ್ಟೋರಿ ಇಟ್ಕೊಂಡು ಪ್ಯಾನ್ ಇಂಡಿಯಾ ಮೂವಿ ಮಾಡಿದ್ರೆ ಓಡುತ್ತೆ. ಬಟ್ ಇವ್ರೇನ್ ತೋರಿಸಿದ್ರಲ್ಲ ಕ್ಯಾಸ್ಟ್ನ, ಅವ್ರನ್ನೇ ಹಾಕೋಬೇಕಂದ್ರೆ ಪಕ್ಕ ಓಡುತ್ತೆ. ಏನಂತೀರ ಫ್ರೆಂಡ್ಸ್? ಅವೆಲ್ಲ ತುಂಬಾ ಕಾನ್ಫಿಡೆನ್ಷಿಯಲ್, ನಾನು ನಿಮ್ಗೆ ಏನು ಹೇಳಕ್ಕಾಗಲ್ಲ ಪ್ಲೀಸ್. ಯಾಕಣ ಅಕ್ಕನ ಹಂಗ್ ಬೀಳ್ಸಿದೆ, ಬೀಳ್ತಾರ ಈಗ? ಬಿದ್ರು ಬಿದ್ರು ಬಿದ್ರು, ಇಲ್ಲ ಇಲ್ಲ ಇಲ್ಲ. ಏ ಅಯ್ಯೋ, ನೀನ್ ಪ್ರೀ ವೆಡ್ಡಿಂಗ್ ಶೂಟ್ ಅದ ಏನದ? ಹಂಗ ಒಂದೇಟಿಗ್ ಬಿದ್ರೆ ಏನ್ ಅನ್ಸಲ್ಲ, ಇದು ಆಗ್ಲಲ್ಲ, ಹಿಂಗಾಗಿ ಹಿಂಗಾಗಿ ಒಂದ್ ಹೋಪ್ ಇರುತ್ತೆ ಬೀಳಲ್ಲ ನಿಂತ್ಕಂತೀವಿ ಅಂತ ಹೇಳಿ ಹಿಂಗ ಹಿಂಗಾಗಿ ಬಿದ್ದು ಬಿಡ್ತದಲ್ಲ, ಅದ ಹಿಂಸೆ, ಅದ ಒಂಥರ ಹಿಂಸೆ. ಸೊ ಗೈಸ್, ವಿನ್ಜೋ ಬಗ್ಗೆ ಕೇಳಿದೀರಾ? ನಮ್ ಕ್ಯಾಪ್ಟನ್ ಕೂಲ್ ಅವ್ರು ಕೂಡ ವಿನ್ಜೋನ ಇತ್ತೀಚೆಗೆ ಜಾಸ್ತಿ ಆಡ್ತಿದ್ದಾರೆ, ಯಾಕಂತಂದ್ರೆ 100 ಗೇಮ್ಸ್ ಇದೆ ಒಂದೇ ಆಪ್ ಅಲ್ಲಿ. ಇವಾಗ ನಾನು ಇದರಲ್ಲಿ ಗೇಮ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಸೀದಾ ವಿನ್ಜೋ ಮೇನಿಯಾಕ್ ಹೋಗ್ರಿ, ಅಲ್ಲಿ ನಿಮ್ ಫೇವರೇಟ್ ಗೇಮ್ ನ ಚೂಸ್ ಮಾಡ್ಕೊಳ್ರಿ. ನಾನು ನಿಮ್ಗೆ ಇಲ್ಲಿ ವಿನ್ಜೋ ಲೂಡೋ ಆಡಿ ತೋರಿಸ್ತೀನಿ ಇವಾಗ. ಓಕೆ, ಗೇಮ್ ಸ್ಟಾರ್ಟ್ ಆಗ್ತಿದೆ. ಇವಾಗ ನಮ್ ಜೊತೆ 3 ಜನ ಆಡ್ ಆಗ್ತಾರೆ. ಓಕೆ, ಗೇಮ್ ಸ್ಟಾರ್ಟ್ ಆಯ್ತು. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ನಂದು ನಾನು ಬಿಟ್ಟೆ. ಎಸ್, ಗೆದ್ದೆ ನಾನು. ನೀವಲ್ಲಿ ನೋಡ್ತಿರ್ಬೋದು, ಇವಾಗ ನಾನು ಇಲ್ಲಿ ರಿಯಲ್ ಕ್ಯಾಶ್ ನ ಗೆದ್ದೆ, ಅದು ಸೀದಾ ನನ್ನ ವ್ಯಾಲೆಟ್ ಗೆ ಕ್ರೆಡಿಟ್ ಆಯ್ತು. ಇವಾಗ ನಾನು ವ್ಯಾಲೆಟ್ ನ ಕ್ಲಿಕ್ ಮಾಡಿ ವಿಡ್ರಾ ಮಾಡ್ಕೊಂತೀನಿ, ಮಾಡ್ಕೊಂಡೆ. ಎಸ್, ಅದು ಕೂಡ ಡನ್ ಆಯ್ತು. ಈಸಿ ಇತ್ತಲ್ವಾ? ನೀವು ನಿಮ್ ಫೇವರೇಟ್ ಗೇಮ್ ನ ಆಡಿ ಔಟ್ ಆಫ್ 100 ಗೇಮ್ಸ್ ಲೈಕ್ ಕ್ಯಾರಮ್, ಕ್ರಿಕೆಟ್, ಪೂಲ್ ಎಕ್ಸೆಟ್ರಾ ಅಂಡ್ ನಂತರ ಕ್ಯಾಶ್ ಗೆಲ್ಲಿ. ಸೊ ವಿನ್ಜೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಕ್ಯಾಶ್ ಗೆಲ್ಲಿ. ಗುಡ್ ಲಕ್. ನೀವೇ ಕುಂದಿರ್ಸ್ಕೊಂಡು ಪುಂಗ್ಸ್ಕೊಂಡಿದ್ದಂತೆ ಹೇಳಿದ್ದಷ್ಟು ಸುಳ್ಳು. ಹೌದು, ನಂಬಿದವ್ರು ಮಂಗ್ಯ ಭಾಳ ನೋವಾಯಿತು. ಅವರು ಒಳ್ಳೇದು ಮಾಡಿದರೆ ಒಳ್ಳೆ ಸಂದೇಶ ಸಿಗುತ್ತೆ, ಅಥವಾ ನಾವೇನಾದ್ರು ಕೆಟ್ಟದ್ದು ಮಾಡಿದರೆ ಕೆಟ್ಟ ಸಂದೇಶ ಹೋಗುತ್ತೆ. ಅಂದರೆ ನಿಮಗೂ ಬೇಸರ ಇದೆ ಅವ್ರು ಕೊಲೆ ಮಾಡಿ ಬಂದಿರೋದು ಜೈಲ್ಗೆ? ಇಲ್ಲ, ಅವರು ಮಾಡಿದಾರೋ ಬಿಟ್ಟಿದಾರೋ ಅದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಮೇಡಮ್. ಅಣ್ಣ ಏನ್ರಿ ತಣ್ಣ,
ಕಲರ್ ಕಲರ್ ಕಾಗೆ ಫುಲ್ ಒಂದ್ ಕತೆನೆ ಕಟ್ಟಿಬಿಟ್ಟನ ಫುಲ್ ದೊಡ್ಡ ಲೆಕ್ಕ ಕಾರಿಸ್ತಾನ. ಒಂದ್ ಡೆಡಿಕೇಟೆಡ್ ವಿಡಿಯೋ ಮಾಡಾಕಿದ್ದೀನಿ ಮೇನ್ ಚಾನಲ್ ಅಲ್ಲಿ, ಹೋಗಿ ನೋಡಿ ಅಣ್ಣನ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೆಂಗೈತೆ ಅಂತೇಳಿ. ಅಲ್ಲ ತೋರಿಸಿರೋರಿ ಇವ್ರ ನ್ಯೂಸ್ ಚಾನಲ್ ಅವರು, ಅವ್ರನ್ನ ಕರ್ಕೊಂಡೋಗಿ ಇಂಟರ್ವ್ಯೂ ಮಾಡಿಸಿ ಅವ್ರನ್ನೇ ಫುಲ್ಲು ಏನೋ ಟ್ರೆಂಡಿಂಗ್ ಆಗಿ ತಾಳ್ಮನ್ ತೋರ್ಸಾರ, ಹಿಂಗೆ ಮತ್ತೆ ನಮಗೆ ಬ್ಲೇಮ್ ಮಾಡ್ತಾರೆ ನೀವು ಯಾಕೆ ನಂಬಿದ್ರಿ ಅಂತ. ಏನು ಹೇಳ್ಬೇಕಪ್ಪ ಇದಕ್ಕೆ? ಹೊಸ ಸಂಶೋಧನೆ ಉಸ್ಜಿ ಅಂತ, ಎರಡು ಎರಡು ಬಾಟ್ಲು ತುಂಬಿದ್ರೆ ನೀವು ಒಂದ್ ವಾರಕ್ಕೆ 20,000 ಕೊಡ್ತಾರೆ. ಅಲ್ಲಿಗೆ ಹಿಡ್ಕೊಂಡು ಇದನ್ನ ಲೂಸ್ ಮಾಡ್ಕೊಂಡು ತುಂಬಿಸ್ಬೇಕು. ನೀವು ಗ್ಯಾಸ್ ಎಲ್ಲ ಬಿಡ್ತೀರಲ್ವಾ? ಯಾವ್ಯಾವ ತರ ಬಿಡ್ತೀರಾ? ಮೆಲ್ಲಗ್ ಬಿಡ್ತೀರಾ? ಬರುತ್ತೆ ಜಾಸ್ತಿ 30,000 ಇದ್ ಮಾಡಿ. ಈಗ ಕಾಸ್ ಕೊಡ್ತೀರಾ ಗ್ಯಾಸ್ ಕೊಡ್ತೀರಾ? ಪಾಪ ಅವ್ರನ್ನ ಫಸ್ಟ್ ನಂಬಿಸಿ ಆಮೇಲೆ ಮತ್ತೆ ಅವ್ರನ್ನೇ ಬಕ್ರ ಮಾಡೋಕು. ಇಂತ ಜನರಲ್ಲಿ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಹುಡುಗಿರ ಹತ್ರ ಒನ್ ಥಿಂಗ್ ಅದು ಇಲ್ಲ, ಆದ್ರೆ ಅವ್ರಿಗೆ ಅದನ್ನ ತಿನ್ನಕ್ಕೆ ತುಂಬಾ ಇಷ್ಟ. ಏನದು? ಅಕ್ಕ ಇಷ್ಟ ಆನೆಸ್ಟ್ ಆಗಿ ಹೇಳ್ಬಾರ್ದಾಗಿತ್ತು. ಹೌದಲ್ವಾ ಫ್ರೆಂಡ್ಸ್? ವೈ ಆಲ್ವೇಸ್ ಬಂದ್ರೆ ಮೂರು ಇರುತ್ತೆ ನಮ್ಮೂರಲ್ಲಿ, ನನ್ನ ಸೋಲ್ಜರ್ ಅಂತಾರೆ. ಸೋಲ್ಜರ್ ಬಿಟ್ಟರೆ ನಂಗೆ ಏನ್ ಕೇಳ್ತಿದ್ಯಾ? ಅಯ್ಯ ಅಲ್ಲೇ ಬೇಕುಪ್ಪ ದಿನ ತಾಯಿ ಬಗ್ಗೆ ಯೋಚನೆ ಮಾಡೋ, ಮಗನ ಸೋದರೆ ಮಗನ ಬಗ್ಗೆ ಯೋಚನೆ ಮಾಡೋ, ತಂದೆನ ಸೋದರೆ ಅಧಿಕತ ಬಗ್ಗೆ ಯೋಚನೆ ಮಾಡೋ, ಮೊಮ್ಮಗನ ಸೋದರೆ ಅಷ್ಟೇ ಯಾಕೆ? ಪ್ರತಿ ದಿನ ಪ್ರತಿ ಕ್ಷಣ ಇದೇ ಸಲ ಹೋರಾಡ್ತಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಸೋಲ್ಜರ್ ಅನ್ಕೊಂತ ಇದ್ದೆ. ಬಾರ್ಡರ್ಗೆ ಹೋಗ್ಬೇಕಾಗಿರೋದ ದೇವ್ ಯಾಕಪ್ಪ ಇಲ್ಲಿ ಕರ್ಕೊಂಬಂದ್ಬಿಟ್ಟ ಅಂತ ಡಿಸೈಡ್ ಆಗೋದೆ ಕಣೋ. ನಾನು ಯುದ್ಧ ಮಾಡ್ಬೇಕಾಗಿರೋದಲ್ಲ ಇಲ್ಲಿ ಅಂತ ಫಿಕ್ಸ್ ಆಗೋಗೋ ಬೇಟ. ನೀನೆ ಪಾಕಿಸ್ತಾನ್ ನಾನೇ. ಅವ್ರ ಪೇಷನ್ಸ್ ಮೆಚ್ಬೇಕು. ಅವ್ರು ಅವ್ರು ಏನೇ ಹೇಳಿದ್ರು ಕೇಳಿಸ್ಕೊಂತಾರಲ್ಲ, ಅದು ಅದು ಮೆಚ್ಬೇಕು ನೋಡ್ರಿ. ನಮಸ್ಕಾರ ಮೇಡಮ್ ಅಂತ ಲವ್ ಮಾಡಿ ಲವ್ ಮಾಡಿ ಲವ್ ಮೇಲೆ ನಂಬಿಕೆನೆ ಹೊಂಟೋಗ್ಬಿಟ್ಟೈತೆ ನನ್ಗೆ. ಯಾವ್ದಾನ ಮಗು ದತ್ತು ತಗೊಂಡ್ ಸಾಕಬೇಕು ಅಂತಿದ್ದೀನಿ. ಯಾವ ಮಕ್ಳಿದವ ದತ್ತು ತಗೊಂಡಂತವು? ಇಲ್ಲಪ್ಪ. ಯಾಕೆ? ತುಂಬಾ ಮಕ್ಳು ಇಲ್ಲಿ ನೋಡಕ್ ನಿಂತರನೇ ಇದಾವೆ. ನಂತರ ಯೂನಿಯರ್ ಗುರು ಅರ್ಧ ನಂತರ ಅರ್ಧ ನನ್ನ ಇಷ್ಟರ ಅವ್ನಿಗೆ ನೋಡಕ್ಕೆ ಬೇರೆ ಹುಡುಗರನ್ನ ಚೆಕ್ ಮಾಡ್ತೀನಿ ನೀರಿ ಹೆಂಗವ್ರೆ ನೋಡಕ್ಕೆ ಅಂತ ಅಂದ್ಬಿಟ್ಟು. ನವೀನಪ್ಪಯ್ಯ ಇವಾಗ ಬಂದ ನನ್ನ 10th ಎಕ್ಸ್ ಮಗ ಇದ್ದಂಗ ಅವನಲ್ಲ ನೋಡಕ್ಕೆ ಬೇರೆಯವ್ರನ್ನ ಚೆಕ್ ಮಾಡ್ತೀನಿ ನೀರು. ಡೇಟಿ ಎಲ್ಲದ್ ಬಿಟ್ಟಿದ್ದೆ ಡೇಟಿ ನಾನ್ ಡೇಟಿ ಅದಕ್ಕೆ ಹೇಳದ್ ನವೀನ ಊರು ತುಂಬಾ ಓಡಿ ಬಾರ್ದು ಅಂತ. ಇವಾಗ ಅರ್ಥಾಯ್ತಾ ಅಣ್ಣ? ಏನ್ ಫ್ರೆಂಡ್ಸ್, ಒಂದು ಕ್ಲಾಸ್ ರೂಮ್ ಬಿಲ್ಡ್ ಮಾಡಿಲ್ಲ, ಒಂದ್ ಸ್ಕೂಲ್ ಬಿಲ್ಡ್ ಮಾಡ್ಬಿಟ್ಟನ. ಎಲ್ಲಿ ನೋಡಿದ್ರೆ ಅಣ್ಣನ ಮಕ್ಕಳೇ. ಏನ್ ಕಲಾಕಾರನ? ವೇಟ್ ಫಾರ್ ಇಟ್ ಫ್ರೆಂಡ್ಸ್. ಅದ್ರೊಳಗಡೆ ಕೈ ಇದ್ರೆ ಏನಾಗುತ್ತೆ ಫ್ರೆಂಡ್ಸ್? ತಿಂತೀನಿ ಕೈ ಇಟ್ ನೋಡೋಣ. ಮೊಬೈಲ್ನ ದೂರ ಇಡಲ್ಲಿ ಶೂಟ್ ಮಾಡಕ, ಅದ್ರೊಳಗೆ ಕೈ ಇಟ್ ನೋಡಿ ಏನಾಗುತ್ತಂತ. ನೊರೆ ಬರೋವರೆಗೂ ಹೇಳಕ್ ಕುಂತ ಅರಳಿದ ಪ್ರತಿಭೆ. ಅಣ್ಣ ಇದನ್ನ ಅಪ್ಲೋಡ್ ಮಾಡೇನಲ್ಲ, ಅದು ಅದು ಮೆಚ್ಬೇಕು. ಯಾರು ಏನ್ ತಿಳ್ತಾರ ಅನ್ನೋದು ಸೆಕೆಂಡ್ರಿ, ಒಟ್ ಅಪ್ಲೋಡ್ ಮಾಡೇನಲ್ಲ ಅದು ಬೆಂಕಿ. ಈ ಕಾನ್ಫಿಡೆನ್ಸ್ ಇರ್ಬೇಕು ನಮಗ್ ಲೈಫಲ್ಲಿ. ಹೇಳಕ್ ಕುಂತಾಗ ರೀಲ್ಸ್ ಮಾಡಾಕ್ತಾರ ಜನ. ಈಗ ಪಾ ಎಲ್ಲಿ ಹೊಂಟೈತ್ರಿ? ಮೀಟ್ರು ಮೀಟ್ರು ಬೇಕು ಈ ತರ ಫೀಲ್ಡ್ಗೆ ಇಳಿಯೋಕ. ಆಯ್ತಣ, ಮನೆ ಕುಂತ ಯಾರಣ್ಣ ಮಾಡ್ಬೋದು ರೀಲ್ಸ್, ಬಟ್ ನೋಡ್ರಿ ಇಲ್ಲಿ ಇಲ್ಲಿ ಹೋಗಿ ಮಾಡೋದೈತಲ್ಲ ಅದು ನೋಡ್ರಿ. ಅಷ್ಟು ಜನ ಅಷ್ಟು ಜನ ಇದ್ರು ಯಾರು ಏನು ಅನ್ಕೊಂತಾರಂತ ತಿಳ್ಕೊಳ್ದೆ ಅಲ್ಲೇ ಮೊಬೈಲ್ ಇಟ್ಟು ರೀಲ್ಸ್ ಮಾಡ್ತಾರಲ್ಲ ಅದು 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 ಮೀಟ್ರ್ ಅಂದರೆ. ಎಲ್ರ ಕೈಲಿ ಆಗಲ್ಲ ಫ್ರೆಂಡ್ಸ್ ಈ ಥರ ಮಾಡೋಕ್ಕೆ. ರೈಲ್ವೆ ಸ್ಟೇಷನಲ್ಲಿ ಕುಣಿತಾರೆ, ಅಲ್ಲಿ ಇಲ್ಲಿ ಕುಣಿತಾರೆ, ಓಕೆ ರೀಲ್ಸ್ ಮಾಡೋಕ್ಕೆ ಅದು ಬೇರೆ, ಬಟ್ ಇಲ್ಲಿ ನೋಡ್ರಿ ಅಷ್ಟು ಜನ ಇದ್ದಾರೆ. ಅಣ್ಣಗ ಭಯ ಅನ್ನೋದೇ ಇಲ್ಲ, ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಐತಿ ನಾನು ಅದು ತೋರಿಸ್ತೀನಿ ಅಂತ ನನ್ನ ಅಷ್ಟೇ. ಏನು ಗುರು ಇದು ಮಕ್ಕಳ ಆಟ?
ನಿಜವಾಗ್ಲು ಈಗ ಹೀಗೆ ಸಿಂಗಲ್ ಆಗಿ ಸಾಯಕ್ ಕುಂತೀವಿ, ಮತ್ತೆ ಇದು ಇದು ಹಿಂಗೂ ಮಕ್ಕಳು ಮಾಡ್ಬೋದು ಅಂತ ಗೊತ್ತಾದ್ರೆ ಆಯ್ತು, ನಾವು ಜೀವನ ಪೂರ್ತಿ ಹುಟ್ಟದ್ದು ಸಿಂಗಲ್ ಆಗಿ ಸಾಯದ್ದು ಸಿಂಗಲ್ ಆಗಿ ಹಿಂಗೆ ಬಗೆಹರಿದ್ಬಿಡ್ತದೆ ನಮ್ಮ ಜೀವನ. ಓಕೆ ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಇದೇ ಥರ ವೀಡಿಯೋ ಸಿಕ್ಕರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಕಳಿಸ್ತಾರೆ, ಅವಕ್ಕೆ ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಹತ್ತಿರಿ, ಲೈಕ್ ಕಮೆಂಟ್ ಶೇರ್ ಬರಲಿ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.